ಇವತ್ತು ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಸೋಮ್ಯಾರೆಡ್ಡಿಯವರು ಇವತ್ತು ದಕ್ಷಿಣ ಕ್ಷೇತ್ರದಿಂದ ಲೋಕಸಭೆಗೆ ನಿಂತಿದ್ದಾರೆ. ಹಾಗೂ ನಮ್ಮ ರಾಮಲಿಂಗಾರೆಡ್ಡಿ ಪುತ್ರಿ ಎಮ್ ಎಲ್ ಎನೂ ಆಗಿದ್ದರು. ರಾಮಲಿಂಗಾರೆಡ್ಡಿ ಅನೇಕ ಜನಗಳಿಗೆ ಸುಮಾರು 7 ಟರ್ಮ್ ಗೆದ್ದಿದ್ರು ಕೂಡ ಕಾಲೇಜು ಸೀಟ್ಗಳಾಗಲಿ ಯಾವುದೇ ಒಂದು ಲೆಟ್ರ್ ಕೊಡಬೇಕಾದ್ರೆ ರಾಮಲಿಂಗಾರೆಡ್ಡಿ ಅವರು ಜನಗಳಿಗೆ ಸ್ಪಂದಿಸಿರೋದ್ರಿಂದ ಇವತ್ತು BJP ಏನೇ ಕೆಲಸ ಮಾಡಿಲ್ಲ ಅಂದ್ಬಿಟ್ಟು ಕಾಂಗ್ರೆಸ್ನವ್ರಿಗೆ ಎಲ್ಲ DD ಅಂತೆ CBIಗಳನ್ನ ಗೂಬೆ ಕುಣಿಸಿ ಮೋದಿಯವರು ಈ ಥರ ಕಾಂಗ್ರೆಸ್ನವ್ರು ಗೆಲ್ಲಬಾರ್ದು, ರಾಷ್ಟ್ರದಲ್ಲಿ ಬರಬಾರ್ದು ಅಂತೇಳಿ ಒಂದು ಕುತಂತ್ರದಲ್ಲಿ ಮಾಡ್ಕೊಬಂದು ಇವತ್ತು ಅದು ನಡೆಸ್ತಾ ಇರೋದ್ರಿಂದ ಇವತ್ತು ನಮ್ಮ DK ಶಿವಕುಮಾರ್ ಅವರು ಬಂದು ಜಯನಗರದಲ್ಲಿ ಉದ್ಘಾಟನೆ ಮಾಡಿ ಈಗ ಪ್ರೊಸೀಷನ್ ಸ್ಟಾರ್ಟ್ ಆಯ್ತೈತೆ ನಾಮಪತ್ರ ಸಲ್ಲಿಸೋಕ್ಕೆ. ಅದು ಅವ್ರಿಗೆ ಶುಭ ಹಾರೈಸಿ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಬರಬೇಕು ಅಂತ ಹೇಳ್ತೀವಿ. ಇತಿಹಾಸದಲ್ಲಿ ಇಷ್ಟು ವರ್ಷಕ್ಕೆ ಸೌತಲ್ಲಿ ಸೋಮ್ಯಾರೆಡ್ಡಿ ಫೈಟ್ ಮಾಡ್ತಾರೆ ಅನ್ನೋದು 100% ಇದೆ. ಸೋಮ್ಯಾರೆಡ್ಡಿ ಗೆದ್ದೇ ಗೆಲ್ತಾರೆ ಅನ್ನೋದು ಇದೆ. ಗೆದ್ದರೆ ಸಾಕು, ಲೀಡಿಂಗ್ ಗೀಡಿಂಗ್ ಬೇಕಾಗಿದೆ. ಇವತ್ತು ಇಡೀ ಬೆಂಗಳೂರು ಉತ್ತರದಲ್ಲಿ ಎಲ್ಲ ಯುವಕರು ಇವತ್ತು ಒಟ್ಟಿಗೆ ಉಡಿಸಿ ನಮ್ಮ ಡೆಲ್ಲಿಯಲ್ಲಿ ವಾಯ್ಸ್ ಯಾರಿಗೂ ಬೆಂಗಳೂರಿಂದ ಯಾರು ವಾಯ್ಸ್ ಕೊಡೋರಿಲ್ಲ. ಇವತ್ತು ಸೌಮ್ಯಾರೆಡ್ಡಿ ಅವರು ಮಹಿಳೆಗೆ ಯೂತ್ ಇದ್ದಾರೆ ಮತ್ತು ಮಹಿಳೆ ಇದ್ದಾರೆ ಅವ್ರಿಗೆ ಬೆಂಗಳೂರು ವಾಯ್ಸು ಡೆಲ್ಲಿಯಲ್ಲಿ ಕೇಳಿಸ್ಬೇಕಾಗಿ ನಮ್ಮೆಲ್ಲ ಯುವಕರು ಇವತ್ತು ಅವ್ರಿಗೆ ಸಪೋರ್ಟ್ ಮಾಡ್ತಿದ್ರು. ಈ ಸರಿ ನಮ್ಮದೇ ಈ ಗೆದ್ದು ಗೆಲುವು ನಮ್ಮದೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. 15-20 ಸೀಟ್ ಗೆಲ್ತೀವಿ ನಾವು ಕಾಂಗ್ರೆಸ್ ಅವರು. ರಾಮರೆಡ್ಡಿ ಅವರ ಕೊಡುಗೆ ಅಪಾರ ಸೌದಿಗೆ. ಹಾಗೂ ನಮ್ಮ ಕಾಂಗ್ರೆಸ್ ಸರ್ಕಾರ ಆಡಳಿತ ಪಕ್ಷದಲ್ಲಿ ಎಲ್ಲ ಗ್ಯಾರಂಟಿ ಸಕಲವಾಗಿ ನೆರವೇರ್ತಾ ಇದೆ. ಆದ್ದರಿಂದ ಜನರು ಸೋಮ್ಯಾರೆಡ್ಡಿನ ಗೆಲ್ಲಿಸ್ತಾರೆ. ಆದ್ದರಿಂದ ತಮ್ಮೆಲ್ಲರ ಸಹಕಾರ, ತಮ್ಮೆಲ್ಲರ ಓಟು ಬೇಕೇ ಬೇಕು. ಕೋವಿಡಲ್ಲಿ ಬರೀ ಡಂಗ್ ರಾಜಕೀಯ ಮಾಡಿದ್ದಾರೆ ತೇಜಸ್ವಿ ಸೂರ್ಯ. ಆ ಡಂಗ್ ರಾಜಕೀಯಕ್ಕೆ ಕೊನೆ ಇಳಿಬೇಕು. ಕೋವಿಡಲ್ಲಿ 1000 ಜನ ಸತ್ತಿದ್ದಾರೆ ತೇಜಸ್ವಿ ಸೂರ್ಯಿಂದ. ಒಂದು ಆಕ್ಸಿಜನ್ ಯೂನಿಟ್ ಮಾಡಲಿಲ್ಲ. ಈ ಇದನ್ನು ಕೊನೆಗೊಳಿಸಬೇಕು. ದಯವಿಟ್ಟು ಸೋಮ್ಯಾರೆಡ್ಡಿನ ಗೆಲ್ಲಿಸಿ ಬೆಂಗಳೂರು ಸೌತ್ನ ಡೆವಲಪ್ಮೆಂಟ್ ಕಡೆಗೆ ತಗೊಂಡು ಹೋಗಬೇಕು. ನೋಡಿ, ಅದೆಲ್ಲ ಅವರು ಹೇಳ್ತಾ ಇದ್ದಾರೆ. ನಮಗೆ ಬೇಕಾದ್ರೆ ಜನಸಾಮಾನ್ಯರಿಗೆ ಇಡೀ ಇಂಡಿಯಾದಲ್ಲಿ ಸಮೃದ್ಧಿಯಾಗಿ ಇರುವ ರಾಜ್ಯ ಅಂದರೆ ಕರ್ನಾಟಕ ರಾಜ್ಯ. ಎಲ್ಲ ಸವಲತ್ತುಗಳು ಮನೆಗೆ ಹೋಗ್ತಾ ಇದೆ. ಫ್ರೀ ಬಸ್ಸು, ಎಲ್ಲ ಫ್ರೀ, ಕರೆಂಟ್ ಫ್ರೀ, ಅಕ್ಕಿ ಫ್ರೀ, ಆಮೇಲೆ ಆ ಮಕ್ಕಳಿಗೆ ಕೆಲಸ ಇಲ್ಲ ಅಂದರೆ ಅದು ಫ್ರೀ. ಎಲ್ಲ ಸಮೃದ್ಧಿಯಾಗಿದ್ದಾರೆ, ನೆಮ್ಮದಿಯಾಗಿದ್ದಾರೆ. ಈ ನೆಮ್ಮದಿನ ಆಳ್ಗೆಡ್ಸೋಕ್ಕೆ ಏನೇನೋ ಮಾಡ್ತಾ ಇದ್ದಾರೆ. ಇವಾಗ ಮನೆ ಇವಾಗ ರಾಮಲಿಂಗ ರೆಡ್ಡಿ ಅವರು ಹೇಳ್ದಂಗೆ ತೇಜಸ್ವಿ ಸೂರ್ಯ ಬೆಂಕಿ ಕಡ್ಡಿ ಇಟ್ಕೊಂಡು ತಿರುಗಾಡ್ತಾ ಇರ್ತಾರೆ ಎಲ್ಲರ ಅಣ್ಣಸನ ಅಂತ. ಈ ನೋಡಿ, ಹೇಟ್ರೇಡ್ ಪಾಲಿಟಿಕ್ಸು ತಪ್ಪು, ಅದನ್ನು ಬಿಟ್ಟು ಇದನ್ನು ಮುಂದುವರಿಸ್ಬೇಕು. ಒಳ್ಳೆತನ ಒಳ್ಳೆಯದು ಬರೋದು ಲಾಸ್ಟ್ಗೆ ಕೊನೆಗೆ. 1.5 ಲಕ್ಷದಿಂದ ಅಂತರದಿಂದ ಗೆಲ್ತಾರೆ, ಗ್ಯಾರಂಟಿ ಗೆಲ್ತಾರೆ. ಸೋಮ್ಯಾರೆಡ್ಡಿ ಗೆಲ್ಲಲೇಬೇಕು.